ಅದು ಫೈಟ್ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಆಂಟಿ? ಇವತ್ತು ನಮ್ಮ ಮಾಮ ಕಬ್ ಗೆದ್ದೇ ಗೆಲ್ತಾರೆ. ನಿಮ್ ಮಾಮ ಖಂಡಿತ ಗೆಲ್ತಾರೆ ರಾಜು. ನಿಮ್ ಮಾಮ ಅಮರ್ ಕರೀತಿದ್ದಾರೆ. ಹೌದಾ? ಅಮರ್, ನಿನ್ ರಾಜು ನಿನಗ್ ಬೇಕಾದ್ರೆ ಇವತ್ತಿನ ಬಾಕ್ಸಿಂಗ್ ನಲ್ಲಿ ನೀನ್ ಸೋಲ್ಬೇಕು. ಇಟ್ ಹ್ಯಾಸ್ ಟು ಬಿ ಪಾಸಿಬಲ್. ಇಲ್ಲ, ನಿನ್ ರಾಜು ನಿನಗ್ ಸಿಕ್ಕಲ್ಲ. ರಾಸ್ಕಲ್, ರಾಜು ಬೇಕಾಗಿಲ್ಲ. ಇಲ್ಲಿ ನನಗ್ ಒಂದ್ ಹೊಡೆತ ಬಿದ್ರೆ ಅಲ್ಲಿ ನಿನ್ ರಾಜುಗೆ ಹತ್ತು ಹೊಡೆತ ಬೀಳುತ್ತೆ. ಆಲ್ ರೈಟ್, ನಾನು ರಿಂಗು ಬರಲ್ಲ, ನಿನ್ ಜೊತೆ ಫೈಟು ಮಾಡೋದಿಲ್ಲ. ನೀನೇ ಚಾಂಪಿಯನ್ ಸುರೇಶ್. ಸುರೇಶ್, ನನ್ನ ರಾಜನ್ ಮಾತ್ರ ನಾನು ಕೊಟ್ಬಿಡು. ನೋ, ನೀನ್ ರಿಂಗಿಗೆ ಬರಬೇಕು, ಫೈಟ್ ಮಾಡಬೇಕು. ಆದ್ರೆ ನಾನ್ ಮಾತ್ರ ಸೋಲಬಾರ್ದು. ನಾನ್ ಎಷ್ಟೇ ಏಟ್ ಕೊಟ್ರು ನೀನ್ ಮಾತ್ರ ಕೈ ಎತ್ತಬಾರ್ದು. ಅಂಡರ್ಸ್ಟ್ಯಾಂಡ್? ರೈಟ್. ಸುರೇಶ್, ನಿನಗ್ ನನ್ನ ಮೇಲೆ ಜಿದ್ದಿರ್ಬೋದು. ಪಾಪ ಆ ಮಗು ಏನ್ ಮಾಡಿತ್ತು? ಆ ಮಗುನ ಮಾತ್ರ ಬಿಟ್ಬಿಡು ಸುರೇಶ್. ಬಿಡಲ್ಲ. ಇಲ್ಲಿ ಫೈಟ್ ನಲ್ಲಿ ನೀನ್ ಸೋಲ್ಬೇಕು, ಆಗಲೇ ರಾಜನ್ ಬಿಡೋದು. ಅಪ್ಪಿ ತಪ್ಪಿ ನಾನ್ ಇಲ್ಲಿ ಕೆಳಗ್ ಬಿದ್ರೆ ಅಲ್ಲಿ ನಿನ್ ರಾಜುನ್ ತಲೆ ಕೆಳಗ್ ಬೀಳುತ್ತೆ. ರಿಮೆಂಬರ್. ರಾಜು, ಅವರ ಇಬ್ಬರು ಪ್ರಾಣಕ್ಕೆ ಅಪಾಯ ಬಂದಿದೆ. ರಾಜು, ಏನಾಯ್ತು? ಏನಾಯ್ತು ಅವರಿಬ್ಬರಿಗೂ? ರಾಜು, ನಾ ಸುರೇಶ್ ಕಡೆ ಕಿಡ್ನಾಪ್ ಮಾಡಿ ಕಾನೂನು ಹಾಕೊಂಡು ಹೊರಟೋದ್ರು. ನೋಡ, you
ಆಸೆ ಪೂರೈಸಿದೆ, ಸಂತೋಷ ತಾನೆ. ಶಂಕರ್, ರಾಜು ತಂದೆ ತಾಯಿ ಇಲ್ದಿರೋ ತಬ್ಲಿ. ಇಲ್ಲ ಅಮ್ಮ, ರಾಜು ತಬ್ಲಿ ಅಲ್ಲ, ಅವ್ರು ನಿನ್ ತಂಗಿ ಮಗ. ಲಕ್ಷ್ಮಣ, ನಿನ್ ತಂಗಿ ಉಮಾ. ಶಂಕರ್, ನನಗೆಲ್ಲ ಗೊತ್ತು ಅಮ್ಮ. ಉಮಾ ಬುದ್ಧಿ ಸರಿ ಇಲ್ಲಿದ್ದಾಗ ಅವನು ಗೊತ್ತಿಲ್ಲದ ಹಾಗೆ ತಪ್ಪು ನಡೆದೋಯ್ತು, ಅದಕ್ಕೆ ಅವಳು ಹೊಣೆ ಅಲ್ಲ. ಲಕ್ಷ್ಮಿ, ನಾನು ಪ್ರೀತಿಸ್ತೀನಿ, ಪ್ರೀತಿಸ್ತಾ ಇದ್ದೀನಿ. ಅವಳು ನನ್ನ ಹೆಂಡತಿ, ಅವಳು ಹುಟ್ಟಿದ ಮಗು ನನ್ನ ಮಗುನೇ ಅಲ್ವೇ ಅಮರ್. ಶಂಕರ್, ಶಂಕರ್, ಉಮಾ, ಉಮಾ, ಪದ್ಮ, ಪದ್ಮ, ಕೊನೆಗೂ ನನ್ನ ಜೊತೆನೆ ಬಂದ್ಬಿಟ್ಟಿಯಲ್ಲ. ಮಾತಾಡ.